ನಗರದ ಶಿಕ್ಷಕಿ ಹಾಗೂ ಲೇಖಕಿ ಶ್ರೀಮತಿ ಮುರ್ತುಜಾ ಬೇಗಂ ಕೊಡಗಲಿ ಅವರು ಬರೆದಿರುವ ರಾಬಿಯಾ ಬಿರುಗಾಳಿಯ ಹಾಡು ಕವನ ಸಂಕಲನ ಇತ್ತೀಚೆಗೆ ಎಸ್ಪಿಎಂ ವಿದ್ಯಾವರ್ಧಕ ಸಂಘದ ಎಸ್ಆರ್ ಕಂಠಿ ಸಭಾಭವನದಲ್ಲಿ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಉದ್ಘಾಟನೆಯನ್ನ ಲೇಖಕ ಹಾಗೂ ಚಿಂತಕ ಕನಕಗಿರಿಯ ಅಲ್ಲಾಗಿರಿ ರಾಜ ನೆರವೇರಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಲೇಖಕ ನಿರ್ದೇಶಕ ರಾಜಶೇಖರ ಮಠಪತಿ ರಾಗಂ ಮಾಡಿದರು. ಇನ್ನು ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಶ್ರೀಶೈಲ ಗೋಲಗುಂಡ ವಹಿಸಿದ್ರು. ವೇದಿಕೆಯಲ್ಲಿ ಚಿತ್ರಕಲಾವಿದ ಖಾಸಿಂ ಕನಸಾವಿ, ಪ್ರಕಾಶಕ ಡಾಕ್ಟರ್ ರಮೇಶ್ ಕತ್ತಿ, ಲೇಖಕಿ ಶ್ರೀಮತಿ ಮುರ್ತುಜಾ ಬೇಗಂ ಕುಡಗಲಿ ಉಪಸ್ಥಿತರಿದ್ದರು. ಶರಣು ಪಾಟೀಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗಡಿನಾಡಿನ ಅಶೋಕ ಬಿರಾದರ ಹಾಗೂ ಭೀಮಾಶಂಕರ ತೋಳುನಾರ ಇವರಿಂದ ಕೃಷ್ಣ ಸಂಧಾನ ಪ್ರಸಂಗ ಬಯಲಾಟ ನಡೆಯಿತು. ನೂರಾರು ಕಲಾಸಕ್ತರು ಸಾಹಿತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೆಎಚ್ ಸೋಲಾಪುರ, ದಿಕ್ಸೂಚಿ ಟಿವಿ, ಇಳಕಲ್. ಕನ್ನಡ ಕೃತಿ ರಾಬಿಯಾ ಬಿರುಗಾಳಿಯ ಹಾಡು